2024 ಚುನಾವಣೆ ಈಗಾಗಲೇ ಒಂದ್ ಹಂತದಲ್ಲಿ ಬಂದ್ ನಿಂತಿದೆ. ಮೊದಲನೇ ಹಂತದ ಏನಿವಾಗ ಮತದಾನ ಕೂಡ ಆಗಿದೆ. ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ಇದೆ, ಈಗ ಪರ ಸಿದ್ಧತೆ ನಡೀತಾ ಇದೆ. ಮತ್ತು ಈ ಉತ್ತರ ಕರ್ನಾಟಕದ ಭಾಗದಲ್ಲಿ ಇರುವಂತಹ ಈಗ ಚುನಾವಣೆ ನಾಮಾಂಕನ ಪತ್ರವನ್ನು ಈಗಾಗಲೇ ಸಲ್ಲಿಸಲಾಗಿದೆ. ಪ್ರಚಾರದ ಭರಾಟೆ ಶುರುವಾಗಿದೆ. ಅದರಂತೆ ಎಲ್ಲಾ ಪಕ್ಷಗಳು ತಮ್ಮದೇ ಆದಂತಹ ಒಂದು ರಣನೀತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಅದರ ಸಲುವಾಗಿ ನಾವೀಗ ನಮ್ದು ಉತ್ತರ ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದಂತಹ ರಾಜು ಅತಿಥೇಟ್ ಅವರು ನಮ್ಮ ಜೊತೆ ಇದ್ದಾರೆ. ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ನಿಂದ ಅವ್ರ ಜೊತೆ ನಾವು ಮಾತಾಡ್ತಾ ಇದ್ದೀವಿ. ನಾವು ಇವಾಗ ತಮ್ಮನ್ನ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ದಿಂದ ನಾವು ಸ್ವಾಗತಿಸ್ತಾ ಇದ್ದೀನಿ. ನಮ್ಮ ಜೊತೆ ವರಿಷ್ಠ ಪತ್ರಕಾರರಾದಂತಹ ಜಟಾಟಿ ಇಕ್ಬಾಲ್ ಜಟಾಟಿ ಅವರು ಅದಾರ. ಅವರು ಈಗ ನಮ್ಮ ಜೊತೆ ಈ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ. ನಾವು ಮುಂದಿನ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಪ್ಲಾಟ್ಫಾರ್ಮ್ ಜನಾವಾಸಿ ರಾಜು ಸೇಠ್ ಸಾಹಬ್ ಮೌಜೂದ್ ಮುಖ್ಯ ಲಿಹಾಜಾ ಹರ ರೋಜ್ ತಸ್ವೀರ ಬದಲತಿ ನಜರ್ ಆ ರೀ ಹೈ ಸಮಾಜ ಮಾಧ್ಯಮ ನಯ ನಯ ಇಶ್ಯೂಸ್ ಆತೆ ನಜರ್ ಆ ರಹೇ ಹೈ ಇಂಡಿಯಾ ಗಠಬಂಧನ ಮುಲ್ಕಿ ಸತಹ ಪರ ಕಿಸ್ ಹದ್ ತಕ್ ಕಾಮಯಾಬ್ ಹೋ ಸಕ್ತಾ ಹೈ ಉಸ್ ಪರ ಭೀ ಕೈ ಸವಾಲಾತ್ ಕಿಯೇ ಜಾ ರಹೇ ಹೈ ಲಿಹಾಜಾ ಆಜ ಹಮಾರೆ ಸಾಥ್ ರಾಜು ಆಸಿಫ್ ರಾಜು ಸೇಠ್ ಸಾಹಬ್ ಮೌಜೂದ್ ಹೈ ಸಬ್ಸೆ ಪಹಲೆ ಸರ್ ಆಪ್ಕಾ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಕಿಸ್ ಪ್ಲಾಟ್ಫಾರ್ಮ್ ಪರ ಆಪ್ಕಾ ಅಫ್ಕಾರ ಮಂತ್ರ ಇಸ್ತಾ ಥಾ ಬಹುತ್ ಬಹುತ್ ಶುಕ್ರಿಯಾ ಜಿಸ್ ತರಹ ಸೇ ದೇಖಾ ಜಾ ರಹಾ ಹೈ ಸರ್ ಕಿ ಹಾಲ್ ಹೀ ಮೇ ಹುಬ್ಳಿ ಕೆ ಮಾಮಲೆ ಕೋ ಲೇಕರ್ ಏಕ್ ತರಹ ಕಾ ನ್ಯಾರೇಟಿವ್ ಸೆಟ್ ಕರ್ನೆ ಕಿ ಕೋಶಿಶ್ ಕಿ ಜಾ ರಹೀ ಹೈ ಇಸ್ಕೋ ಭೀ ಏಕ್ ತರಹ ಕಾ ಇನ್ಫಾರ್ಮೇಶನ್ ಕ್ಯೂಂಕಿ ಉಮೂಮನ್ ಹಮ್ನೆ ದೇಖಾ ಹೈ ಕಿ ಭಾಜಪಾ ಕೆ ಪಾಸ್ ಧರ್ಮ ಜಾತ್ ಪಾತ್ ಕೆ ಧ್ರುವೀಕರಣ ಕೋ ಛೋಡ್ ಕರ್ ಕೋಈ ಮಾಮಲಾ ನಹೀ ರಹತಾ ಆಪ್ ಇಸೇ ಕಿಸ್ ಪರ ಸಮಝ ರಹೇ ಹೈ ಜೋ ಭೀ ಹುಬ್ಳಿ ಕಾ ಮಾಮಲಾ ಹುವಾ ಉಸ್ಕೋ ಹಮ್ ಬಹುತ್ ಕಡೆ ಶಬ್ದೋ ಮೇ ನಿಂದಾ ಕರ್ತೆ ಹೈ ಕೋಯಿ ಭೀ ಬಚ್ಚಿ ಹೋ ಕಿಸಿ ಭೀ ಧರ್ಮ ಕಿ ಹೋ ವೋ ಹಮಾರಿ ಬೇಟಿ ಹೈ ಔರ್ ಐಸೆ ನಹೀ ಹೋನಾ ಚಾಹಿಯೇ ಯೇ ಜೋ ಕುಛ್ ಪಾಗಲ್ ಕರ್ತೆ ಹೈ ಇನ್ಕೋ ಕಡಿ ಸೆ ಕಡಿ ಸಜಾ ಮಿಲ್ನೆ ಚಾಹಿಯೇ ಜೋ ಭೀ ಧರ್ಮ ಕಿ ಹೋ ಯೇ ಹಮ್ ದೇಖ್ತೆ ಆ ರಹೇ ಹೈ ಕಿ ಐಸೆ ಕುಛ್ ಭೀ ಹಾದ್ಸಾ ಹುವಾ ತೋ ಇಸೆ ಧರ್ಮ ಜಾತಿ ಕೆ ಊಪರ್ ಲೇಕೆ ಆತೆ ಹೈ ಯೇ ಜಾತಿ ಧರ್ಮ ಕೆ ಊಪರ್ ನಾ ಲೇಕೆ ಜೋ ಭೀ ಕಲ್ಪ್ರಿಟ್ ಹೈ ಹಮ್ ಔರ್ ಜೋ ವಿಕ್ಟಿಮ್ ಹೈ ಮಿಲೆ ಔರ್ ಜೋ ಕಲ್ಪ್ರಿಟ್ ಹೈ ಜೊ ಆಯ ಪಕಡಾ ಭೀ ಗಯಾ ಹೈ ಹಿರಾಸತ್ ಮೇ ಭೀ ಹೈ ಉಸೆ ಜಲ್ದ ಸೆ ಜಲ್ದ ಜೋ ಭೀ ಹಮಾರಿ ಜೋ ಬೋಲ್ತೆ ಹೈ ರೇರೆಸ್ಟ್ ಆಫ್ ದ ರೇರ್ ಕ್ರೈಮ್ ವೋ ಪಕಡ ಕೆ ಉಸ್ಕೋ ವೋ ಹಿಸಾಬ್ ಸೆ ಉಸೆ ಸಜಾ ಮಿಲ್ನಿ ಚಾಹಿಯೇ ಇಸ್ಕೆ ಸಾಥ್ ಕುಛ್ ರೋಜ್ ಪೈಸೆ ಪಹಲೆ ಬ್ಯಾಂಗ್ಲೋರ್ ಮೇ ಭೀ ಯಹೀ ಹಾದ್ಸಾ ವಹಾಂ ಪೆ ಭೀ ಏಕ್ ಹಿಂದೂ ಲಡ್ಕಾ ಥಾ ಔರ್ ಏಕ್ ಮುಸ್ಲಿಮ್ ಲಡ್ಕಿ ಥಿ ಉಸ್ಕೋ ಭೀ ಧರ್ಮ ಕೆ ನಾತೆ ಮಿಲೆ ವೋ ಭೀ ಹಮ್ ನಿಂದಾ ಕರ್ತೆ ಹೈ ವಹಾಂ ಪೆ ಭೀ ಹಮ್ ಕಹತೆ ಹೈ ಕಿ ಜಹಾಂ ಪೆ ಭೀ ಹೋ ಏಕ್ ಕಾನೂನ್ ಹೈ ವತನ್ ಕಾ ಹಮಾರೆ ತೋ ವತನ್ ಕೆ ಕಾನೂನ್ ಕೆ ಹಿಸಾಬ್ ಸೆ ಇಸೆ ಲೇಕೆ ವಿಕ್ಟಿಮ್ ಕೋ ಹಮೇ ನ್ಯಾಯ ದಿಲಾನಾ ಚಾಹಿಯೇ ಔರ್ ಜೋ ಕಲ್ಪ್ರಿಟ್ ಹೈ ಉಸೆ ಸಜಾ ಮಿಲ್ನಿ ಚಾಹಿಯೇ ಜೊ ಏ ಬಚ್ಚಿ ನೇಹಾ 23 ಸಾಲ ಕಿ ಬಚ್ಚಿ ಥಿ ಉಸ್ಕಾ ಹಮ್ ಬೇಟಿ ಹೀ ಕಹೇಂಗೆ ಉಸ್ಕೆ ಹಾಥ್ ಸೆ ಜೋ ಉಸ್ಕೆ ಊಪರ್ ಜೋ ಹಾದ್ಸಾ ಹುವಾ ಹೈ ಯೇ ಬಹುತ್ ಬುರಾ ಹುವಾ ಹೈ ಔರ್ ಇಸೆ ಕೋಯಿ ಧರ್ಮ ಯಾ ಜಾತ್ ನಾ ಲೇತೆ ಹುವೆ ಹಮ್ ನ್ಯಾಯ ಔರ್ ಅನ್ಯಾಯ ಕರ್ಕೆ ದೇಖ್ ಕೆ ನಾ ತೋ ಸಿಯಾಸಿ ಮುನ್ಫಾತ್ ಕೋಯಿ ಕರ್ನಾ ಚಾಹಿಯೇ ನಾ ತೋ ಕಾಂಗ್ರೆಸ್ ಹೋ ಯಾ ಬಿಜೆಪಿ ಹೋ ಯಾ ಅನ್ಯ ಕೋಯಿ ಪಾರ್ಟಿ ಹೋ ಯೇ ಏಕ್ ಘಟನಾ ಜೋ ಹುಯಿ ಹೈ ಯೇ ಜೋ ಕ್ರೈಮ್ ಹುವಾ ಹೈ ಯೇ ರೇರೆಸ್ಟ್ ಆಫ್ ದ ರೇರ್ ಕ್ರೈಮ್ ಕರ್ಕೆ ರೇರೆಸ್ಟ್ ಆಫ್ ದ ರೇರ್ ಮರ್ಡರ್ ಕರ್ಕೆ ಇಸೆ ದೇಖ್ ಕೆ ಓ ಹಿಸಾಬ್ ಸೆ ಚಲನಾ ಚಾಹಿಯೇ ಸರ್ ಇವಾಗ ಇದು ಅಂತ ಇಂಥ ಘಟನೆಗಳಿಂದಾಗಿ ರಾಜಕೀಯ ತಿರುವುಗಳು ಸಾಧಾರಣವಾಗಿ ಈಗ ಹಿಂದುತ್ವ ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷ ತಮ್ಮ ಅಜೆಂಡಾವನ್ನು ನಡೆಸ್ತಾರೆ. ಇಂಥ ಘಟನೆಗಳು ಚುನಾವಣೆ ಮೇಲೆ ಪರಿಣಾಮ ಬೀಳ್ತಾ ಇದೆ ಅನ್ನುವಂಥ ಒಂದು ವಾತಾವರಣ ಸೃಷ್ಟಿ ಆಗ್ತಾ ಇದೆ. ಈಗಾಗಲೇ ಬಿಜೆಪಿ ಹತ್ರ ಅಭಿವೃದ್ಧಿ ಪರವಾಗಿ ತೆಗೆದುಕೊಂಡು ಹೋಗುವಂಥ ವಿಷಯಗಳು ಆಧಾರವಾಗಿ ಯಾವುದೇ ರೀತಿಯಿಂದ ಇಲ್ಲ.
ಜನ ಪ್ರಶ್ನೆ ಕೇಳ್ತಾ ಇದಾರೆ, ತಾವು ಕೇಳಿದ್ರಿ, ಪ್ರಧಾನಮಂತ್ರಿಗಳು ಬರ್ತಾ ಇದಾರೆ. ಈಗ ನೀವು ಕೇಳ್ತಾ ಇದ್ರಿ, ಕೇಂದ್ರ ಸರ್ಕಾರ ನಮ್ಗೆ ನಮ್ಮ ಕರ್ನಾಟಕಕ್ಕೆ ಚಂಬು ಎಂದು ಒಂದು ಕಟೋರ ಕೊಟ್ಟಿದೆ, ನಮ್ಮ ಹತ್ರ ಚಂಬು ಕೊಟ್ಟಿದೆ, ಖಾಲಿ ಚಂಬು ಕೊಟ್ಟಿದೆ ಅನ್ನುವಂಥದ್ದೊಂದು ಕಾನ್ಸೆಪ್ಟನ್ನು ನೀವು ತಗೊಂಡು ಹೋಗ್ತಾ ಇದ್ದಾರೆ. ಇವತ್ತು ಪ್ರಧಾನಮಂತ್ರಿಗಳು ಬೆಂಗಳೂರಿನಲ್ಲಿದ್ದಾರೆ, ಬೆಂಗಳೂರು ಭಾಗದಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಯಾವ ರೀತಿ ನೋಡ್ತಾರೆ ಸರ್ ಇದನ್ನ, ಈ ಎಲ್ಲ ವಾತಾವರಣ, ಈ ರಾಜಕೀಯ ಚುನಾವಣೆ ಸಂದರ್ಭದಲ್ಲಿ ಈ ಎಲ್ಲ ವಾತಾವರಣ ಯಾವ ರೀತಿ ನೋಡ್ತಿರ್ತಾವ್? 2013 2018 ತನಕ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದರು. ಆ ವೇಳೆಗಿದ್ದು ಅಡ್ಮಿನಿಸ್ಟ್ರೇಷನ್, ಆ ವೇಳೆಗಿದ್ದು ನ್ಯಾಯ, ಆ ವೇಳೆಗೆ ಹೆಂಗಿತ್ತು ಡೆವಲಪ್ಮೆಂಟ್ ಅತ್ತವ್ ನೋಡಿ. 2018 2023 ತನಕ ಏನು ಸರ್ಕಾರ ಬಂತು, ಆ ವೇಳೆಗೆ ಏನು ಡೆವಲಪ್ಮೆಂಟ್ ಆಯಿತು, ಆ ವೇಳೆಗೆ ಏನಾಯಿತು ಅಲ್ಲಿ, ಆ ವೇಳೆಗೆ 40% ಕಮಿಷನ್ ಅಂತ ತಗೊಳತಾ ಇದ್ದಾರಂದ್ರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರು ಹೇಳಿದರು. ಇಲ್ಲೇ ನಮ್ಮ ಸಿಟಿದಲ್ಲೇ ಪಾಟೀಲ್ ಒಂದು ಕಾಂಟ್ರಾಕ್ಟರ್ ಆತ್ಮಹತ್ಯೆ ಮಾಡಿದರು. ಒಂದು ಸಚಿವರು ಸಂತೋಷ್ ಪಾಟೀಲ್, ಒಂದು ಸಚಿವರು ಅವ್ರಿಗೆ ಹರಾಸ್ ಮಾಡ್ತಾ ಇದ್ದಾರಂತೆ ಜಾಗ ಹೋಗಿ ಮ್ಯಾಂಗ್ಳೂರ್ದಲ್ಲಿ ಉಡುಪಿದಲ್ಲಿ ಅವ್ರು ಆತ್ಮಹತ್ಯೆ ಮಾಡಿದರು. ನಾವು ಇಲ್ಲೇ ಡೆವಲಪ್ಮೆಂಟ್ ಮಾಡಾಕತ್ತೀವಿ. ನಾವು 5 ಗ್ಯಾರಂಟಿ ಏನು ಘೋಷಣೆ ಮಾಡಿದ್ರು, ಅದು 5 ಗ್ಯಾರಂಟಿ ನಾವು ಮಂದಿಗೆ ಆಲ್ರೆಡಿ ಕೊಟ್ಟಿದ್ದೀವಿ. ಅದು ಯಾಕೆ ಕೊಟ್ಟಿದ್ದೀವಿ? ಬಡವ್ರ ಕೈ ಒಳಗೆ ಒಂದು ಸ್ವಲ್ಪ ಹಣ ಬರಲಿ, ನಮ್ಮ ಅಕ್ಕ ತಾಯಿ ಅವ್ರ ಕೈ ಒಳಗೆ ರೊಕ್ಕ ಸಿಗಲಿ, ಅದು ಶಾಲೆದ ಫೀಸ್ ಇರಲಿ, ಮಕ್ಕಳದು ಮೆಡಿಕಲಿನ ಪ್ರಾಬ್ಲಮ್ ಇರಲಿ, ಬೇರೆ ಏನಿರಲಿ, ಅದ್ರ ಸಲ ನಾವು ಕೊಡ್ತಾ ಇದ್ದೀವಿ. ವಿದ್ಯುತ್ ಫ್ರೀ ಮಾಡಿದ್ರಿ ನಾವು 200 ಯೂನಿಟ್ ತನಕ, ಅದು ಸಬ್ಸಿಡಿ ಸೇವಿಂಗ್ ಆಗಲಿ, ಅದು ಬರಲಿ. ಅನ್ಯ ಭಾಗ ನಾವು ಕೊಟ್ಟಿದ್ದೀವಿ ಮಂದಿಗೆ, ಊಟ ಬರುವ ಟೈಮ್ದಲ್ಲಿ ತಪ್ಪು ಪ್ಲೇಟ್ದಲ್ಲಿ ಊಟ ಇರಲಿ ಅಂತ. ಶಕ್ತಿ ಪ್ರೋಗ್ರಾಮ್ ನಾವು ಲೇಡೀಸ್ಗೆ ಕೊಟ್ಟಿದ್ದೀವಿ. ನಾವು ತಾವು ನೋಡಿದಂದ್ರೆ ನಾವು ಎಷ್ಟು ನಮ್ದು ಸಿಸ್ಟರ್ಸು, ಹೆಣ್ಮಕ್ಕಳು, ಸ್ಟೂಡೆಂಟ್ಸು ಕೆಲಸಕ್ಕೆ ಹೋಗ್ತಾರೋ, ಧರ್ಮಸ್ಥಳಗೆ ಹೋಗ್ತಾರೋ, ಬೇರೆ ಬೇರೆ ಊರಿಗೆ ಹೋಗ್ತಾರೋ, ಅದು ಫ್ರೀ ಅವ್ರಿಗೆ ಆಯ್ತಂದ್ರೆ ಒಂದು ಅವ್ರ ಕಡೆ ರೊಕ್ಕ ಉಳಿತೈತಿ, ಒಂದು ಸೇವಿಂಗ್ಸ್ ಆಗ್ತೈತಿ. ಅಥವಾ ಸೊಳ್ಳಕ್ಕೆ ನಾವು ವರ್ಷ 52,000 ಕೋಟಿ ಕೊಡಾಕತ್ತೀವಿ, ಖರ್ಚಾಗ್ತಾ ಇದೆ. ಇತರ ಜೊತೆನೂ ಡೆವಲಪ್ಮೆಂಟು ಆಗ್ತಾ ಇದೆ, ಎಲ್ಲ ನಡ್ತಾ ಇದೆ. ತಾವು ನೋಡಿದಂದ್ರೆ ನಮ್ಮ ಕ್ಷೇತ್ರದಲ್ಲಿ 450 ಕೋಟಿ ಫ್ಲೈಓವರ್ಗೆ ಟ್ರಾಫಿಕ್ ಭಾಳ ಆಗ್ತಾ ಇದೆ. ಫ್ಲೈಓವರ್ ಸಲುವಾಗ ನಮ್ಮದು ಜಿಲ್ಲಾ ಸಚಿವರು PWDದಿಂದ ಕೊಟ್ಟಿದ್ದಾರೆ 450 ಕೋಟಿ. ಈಗ ಇಲೆಕ್ಷನ್ ಆಯ್ದ ಮೇಲೆ ಚಾಲು ಆಗೋದು 220 ಕೋಟಿ. ಒಂದು ಹೊಸ DC ಆಫೀಸ್ ಅಲ್ಲ, ಈ ಎಲ್ಲ ಆಫೀಸಸ್ ಒಂದು ಕಂಪೌಂಡ್ದಲ್ಲೇ ಬರಬೇಕು, ಒಂದು ಬಿಲ್ಡಿಂಗ್ದಲ್ಲೇ ಬರಬೇಕು. ಅದರ ಸಲುವಾಗಿ 200 ಕೋಟಿ ರೂಪಾಯಿ ಅದು ಕೊಟ್ಟಿದ್ದಾರೆ. 50 ಕೋಟಿ ಜಿಲ್ಲಾ ಕ್ರೀಡಾಂಗಣ ಇಲ್ಲ, ಈಗ ಸ್ಟೇಡಿಯಂ ನಾವು ಹ್ಯಾಂಡ್ ಓವರ್ ಮಾಡಬೇಕು KLSಗೆ. ನಮಗೆ ಸ್ಟೇಡಿಯಂ ಇಲ್ಲ, ಶ್ರಾಬ್ದಿತ್ ನಗರದ ಜಗೆ ಬುಡಾದಿಂದ ತಗೊಂಡು 50 ಕೋಟಿ PWDದಿಂದ ಕೊಟ್ಟಿದ್ದಾರೆ, ಮತ್ತೆ ಕೊಡ್ತಾರ ಅವರು. ಈಗ ಸ್ಪೆಷಲ್ ಅನುದಾನ ಅಂದ್ರೆ ಒಂದು 25 ಕೋಟಿ CM ಸಾಹೇಬ್ರು ಕೊಟ್ಟಿದ್ದಾರೆ ಡೆವಲಪ್ಮೆಂಟ್ ಸಲುವಾಗಿ, ಒಂದು 10 ಕೋಟಿ ಮೈನಾರಿಟಿ ಡೆವಲಪ್ಮೆಂಟ್ದಿಂದ ಜಮೀರ್ ಅಹಮದ್ ಸಾಹೇಬ್ ಕೊಟ್ಟಿದ್ದಾರೆ. ಡೆವಲಪ್ಮೆಂಟ್ಗೆ ಫಂಡ್ ಬರ್ತಾ ಇದೆ. ನಿಮ್ಮ ರಾಜ್ಯದಿಂದ ಬರ್ತಾ ಇರುವ ಫಂಡ್ಗಳನ್ನಾಗಲಿ ಅಭಿವೃದ್ಧಿಗಳನ್ನಾಗಲಿ ಕೇಂದ್ರದ ಈ ಒಕ್ಕೂಟ ವ್ಯವಸ್ಥೆ ಒಳಗಡೆ ಈ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರ. ನೀವು ಹೇಳ್ತಾ ಇದ್ರಿ ಇವಾಗ ಬರ ಪರಿಹಾರ ದುಡ್ಡು ಬರ್ತಾ ಇಲ್ಲ, ನಮ್ಮ GST ಕಟ್ಟಿರುವಂತ ನಮ್ಮ ದುಡ್ಡು ನಮಗೆ ಬರ್ತಾ ಇಲ್ಲ, ನಮ್ಮ ಪಾಲ್ ನಮಗೆ ನಮ್ಮದು ಏನು ಅಭಿವೃದ್ಧಿ ಪಾಲದೆ ಕೇಂದ್ರದಿಂದ ನಮಗೆ ಬರ್ತಾ ಇಲ್ಲ. ನೀವು ಒಂದು ಈ ಚುನಾವಣೆ ಸಂದರ್ಭದಲ್ಲಿ ಪೇಪರ್ ಆ್ಯಡ್ ಕೊಡ್ತಾ ಇದ್ದೀರಿ ಏನಂತಂದ್ರೆ ಚಂಬು ಸರ್ಕಾರ ನಮಗೆ ಒಂದು ಇದರಿಂದ ಕೊಡ್ತಾ ಇದೆ, ಏನು ನಮಗೆ ಖಾಲಿ ಲೋಟ ಕೊಡ್ತಾ ಇದೆ ಅಂತಂದ್ರು ನೀವು ಈಗ ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷ ಕೇಂದ್ರ ಮೇಲೆ ಆರೋಪ ಮಾಡ್ತಾ ಇದೆ. ಈ ಚುನಾವಣೆ ಸಂದರ್ಭದಲ್ಲಿ ಕೇಂದ್ರದ ಆಧಾರಿತ ಚುನಾವಣೆ ಸಂದರ್ಭದಲ್ಲಿ ತಾವು ಇದನ್ನು ಯಾವ ರೀತಿ ನೋಡ್ತೀರಿ? ನಾವು ಕರ್ನಾಟಕ ಸ್ಟೇಟ್ದಿಂದ GST ಸೆಕೆಂಡ್ ಹೈಯೆಸ್ಟ್ ಪೇಮೆಂಟ್ ಮಾಡ್ತೀವಿ ಕೇಂದ್ರಕ್ಕೆ. 150,000 ಕೋಟಿ ನಾವು ಕೊಡ್ತೀವಿ ಇಲ್ಲಿಂದ. ನಮಗೆ ಬರಬೇಕು 62,000 ಕೋಟಿ ಏನೂ ತನಕ ಕೊಡಲಿಲ್ಲ. ಬರಗಾಲದ ಪೇಮೆಂಟ್ ನಮಗೆ ಏನು ಹಕ್ಕಿದೆ ನಮ್ಮದು ಕೇಂದ್ರದಿಂದ ಬರೋದು ಅದು ಕೊಡಲಿಲ್ಲ. ನಾವು ಹೋಗಿದ್ದು ನಾವು ಎಲ್ಲರೂ ಶಾಸಕರು ದಿಲ್ಲಿಗೆ ಹೋಗಿ ಅಲ್ಲೇ ಒಂದು ದಿವಸ ಸತ್ಯಾಗ್ರಹವನ್ನು ಮಾಡಿದ್ದೀವಿ. ನಮ್ದು ಹಣ ನಮಗೆ ಕೊಡಿ,
ನಮ್ದು ಹಕ್ಕು ನಮಗೆ ಕೊಡಿ, ಕೊಡ್ತಾ ಇಲ್ಲ. ಇಲ್ಲಿಂದ ರಾಜ್ಯಸಭಾಕ್ಕರ ಎಲೆಕ್ಷನ್ ಆಯ್ತು ಮುಂಚೆ ಎಲ್ಲ ಡಿಪಾರ್ಟ್ಮೆಂಟ್ದಲ್ಲೇ ಬರೀ ಚಂಬು ಇಲ್ಲ, ಎಲ್ಲ ಡಿಪಾರ್ಟ್ಮೆಂಟಿಂದ ಕೆಲಸ ಮಾಡ್ತೀನಿ ಮಾಡ್ತೀನಿ ಅಂದರೆ ಆರ್ಡರ್ಸ್ ಕೊಟ್ಟೆ, ಕಾಂಟ್ರಾಕ್ಟರ್ಸ್ಗೆ ಪೇಮೆಂಟ್ ಕೊಡಲಿಲ್ಲ. 1,600 crore ರೊಕ್ಕ ನಾವು ಪೇಮೆಂಟ್ ಮಾಡ್ತಾ ಇದ್ದೆ ಕಾಂಟ್ರಾಕ್ಟರ್ಸ್ ಹಳ್ಳೇದು. ಖಾಲಿನೂ ಮಾಡಿದರು ಮತ್ತು ನಮ್ಮ ಮೇಲೆ ಒಂದು ಕರ್ಜನ್ನು ಇಟ್ಟು ಹೋಗಿದ್ರು. ಸಿದ್ದರಾಮಯ್ಯ ಸಾಹೇಬ್ ಒಂದು ಒಳ್ಳೆ ಅಡ್ಮಿನಿಸ್ಟ್ರೇಟರ್, ಒಂದು ಒಳ್ಳೆ ಫೈನಾನ್ಸ್ ನೋಡ್ ಅವರು, ಅವ್ರು ಎಲ್ಲ ತಗೊಂಡು ಬರೋಬ್ಬರು ಮಾಡಕತ್ತಾರ. ಭಾಜಪಾ ಕಹತಿ ಹೈ ಜಿತನೆ ಭಿ ಗ್ಯಾರಂಟಿ ಜೋ ಕಾಂಗ್ರೆಸ್ ಕಿ ಜಾನಿಬ್ ಸೆ ಗಿನಾಯೆ ಜಾ ರಹೇ ಹೈ ಬತಾಯೇ ಜಾ ರಹೇ ಹೈ ವೋ ತಮಾಮ್ ಧೋಖಾ ಹೈ ಲೋಗೋ ಕೋ ಪೂರಿ ತರಹ ಸೇ ವೋ ನಹೀ ಮಿಲ್ ಪಾ ರಹಾ ಇಸ್ ತರಹ ಕಾ ದಾವಾ ಔರ್ ಯೇ ವಾದೇ ಔರ್ ಪ್ರತಿವಾದೇ ಇಸ್ಕೆ ಅಂದರ್ ಕಾಂಗ್ರೆಸ್ ಕಿ ಜೀತ್ ಕಾ ದಾವಾ ಆಪ್ ಕಿಸ್ ತರಹ ಸೇ ಕರತೆ ಹೈ ಸರ್? ದೇಖಿಯೇ ಸರ್, ಮೈಂ ಏಕ್ ಬಾತ್ ಬತಾತಾ ಹೂಂ ಆಪ್ಕೋ, ಜೋ ಯೇ ದಾವಾ ಕರ್ ರಹೇ 400 ಪಾರ್, ಯೇ 200 ಪಾರ್ ಭಿ ನಹೀ ಹೋಂಗೇ. ಆಪ್ ದೇಖಿಯೇ 4 June ಕೋ ಯೇ 200 ಪಾರ್ ಭಿ ನಹೀ ಕರೆಂಗೇ. ಕ್ಯೂ ಬೋಲ್ತಾ ಹೂಂ ಮೈಂ, ಕ್ಯೂ ಇತ್ನಾ ಯೇ ಘಬರಾ ಗಯೇ ಹೈ? ಜೋ 6 ಮಹೀನೆ ಪಹಲೆ JDS ಕೋ ಗಾಲಿಯಾಂ ದೇತೆ ಥೆ, ಉನ್ಕೋ ಸಾಥ್ ಮೇ ಲಿಯಾ. ಅಗರ್ ಇತ್ನಾ ಉನ್ಕೋ ಅಪ್ನೆ ಖುದ್ ಕೆ ಊಪರ್ ಭರೋಸಾ ಹೈ ತೋ ಕ್ಯೂ JDS ಕೋ ಅಪ್ನೆ ಸಾಥ್ ಮೇ ಲಿಯಾ? ಕ್ಯೂ ಮಹಾರಾಷ್ಟ್ರ ಮೇ ಶಿವಸೇನಾ ಕೋ ತೋಡಿ? ಕ್ಯೂ ಮಹಾರಾಷ್ಟ್ರ ಮೇ NCP ಕೋ ತೋಡಿ? ಜೋ ಅಜಿತ್ ಪವಾರ್ ಕೋ ಬೋಲ್ತೆ ಥೆ ಕಿ ವೋ ಇತ್ನಾ 60,000 crore ಕಾ ಉಸ್ನೆ ಗಫಲಾ ಕಿಯಾ ಹೈ, ಉಸ್ಕೋ ಮೈ ಚಕ್ಕಿ ಪಿಸ್ನೆ ಲಗಾಉಂಗಾ ಜೇಲ್ ಮೇ ಡಾಲ್ ಕೆ, ಉಸ್ಕೋ ಆಪ್ ಉಪ ಮುಖ್ಯಮಂತ್ರಿ ಬನಾಯಾ. ಪ್ರಫುಲ್ ಪಟೇಲ್ ಸಾಹಬ್ ಕೋ ಜೋ ಬೋಲ್ತೆ ಥೆ ಹಮ್ ಅಂದರ್ ಡಾಲೆಂಗೆ, ಉನ್ಕೋ ಸಾಥ್ ಮೇ ಲಿಯಾ. ಯೇ ಜೈಸೆ ಹಮಾರೇ ಅಭಿ ಆಮ್ ಜನತಾ ಕಹಿ ರಹೀ ಹೈ ಕಿ ED ಯೇ BJP ಕಿ ಏಕ್ ವಾಷಿಂಗ್ ಮಶೀನ್ ಹೋ ಚುಕಿ ಹೈ, ಔರ್ ಯೇ ವಾಷಿಂಗ್ ಮಶೀನ್ ಹೀ ಹೈ. ಜಬ್ ತಕ್ ಯಹಾಂ ಹೈ ತಬ್ ತಕ್ ವೋ ಚೋರ್ ಹೈ, ಔರ್ ಜಬ್ ವಹಾಂ ಜಾತೆ ಟೈಮ್ ವಾಷಿಂಗ್ ಮಶೀನ್ ಮೇ ಜಾಕೆ ಕ್ಲೀನ್ ಹೋ ಜಾತೆ ಹೈ. ಅಬ್ ವೋ ಕ್ಲೀನ್ ಹೋ ಗಯೇ, ಕ್ಲೀನ್ ಹೋ ಗಯೇ. ಜೋ ಬಾಂಡ್ಸ್ ಇನ್ಹೋನೇ ದಿಯೇ, ಜೋ ಇಲೆಕ್ಟ್ರಲ್ ಬಾಂಡ್ಸ್ ಜೋ ಇಶ್ಯೂ ಕಿಯೇ ಹೈ. ED ಕಾ ರೇಡ್ ಹೋತಾ ಹೈ, 15 ರೋಜ್ಕೆ ಬಾದ್ ಮೇ ವೋ ಜಾಕೆ ಬಾಂಡ್ಸ್ ಖರೀದಿ ಕರ್ತಾ ಹೈ BJP ಕೆ, BJP ಕೋ ಪೈಸಾ ದೇತಾ ಹೈ, ಫಿರ್ ಉಸ್ಕೆ ಊಪರ್ ಸೆ ಕೇಸ್ ನಿಕಲ್ ಜಾತಾ ಹೈ. ಯೇ ಖುಲಾ ಕರಪ್ಷನ್ ನಹೀ ತೋ ಔರ್ ಕ್ಯಾ ಹೈ? ಸರ್, ಅಭಿ ಕರ್ನಾಟಕ ಔರ್ ಸ್ಟೇಟ್ ಕಿ ಪೂರಿ ನ್ಯಾಷನಲ್ ಲೆವೆಲ್ ಕಿ ಕೋ ಬಾತ್ ಹೈ, ಲೋಕಲ್ ಕೋ ಹಮ್ ಬಾತ್ ಕರ್ತೆ ಹೈ. ಆಪ್ ಜಮೀನಿ ಸತ್ತೆ ಪರ್ ಘೂಮ್ ಕರ್ ಕ್ಯಾಂಪೇನಿಂಗ್ ಕರ್ ರಹೇ ಹೈ, ಬಹುತ್ ಸಾರೀ ಚೀಜೋ ಕೋ ಆಪ್ ಫೇಸ್ ಭಿ ಕರ್ ರಹೇ ಹೈ. ಯಹಾಂ ಪರ್ ಏಕ್ ಬಡಾ ಸವಾಲ್ ಯೇ ಭಿ ಥಾ ಕಿ ಜಬ್ ಜಗದೀಶ್ ಶೆಟ್ಟರ್ ಕೋ ಹುಬ್ಳಿ ಸೇ ಜಲಗಾಂ ಲಾಯಾ ಗಯಾ, ಇಸ್ಕೆ ಪೀಚೆ ಕ್ಯಾ ವಜೂಹಾತ್ ಥಿ? ಕ್ಯಾ BJP ವಾಲೋಂ ಕೆ ಪಾಸ್ ಲೋಕಲ್ ಕೋಈ ಐಸಾ ಚೆಹರಾ ನಹೀ ಥಾ? देखिए, मैं जगदीश शेट्टर साहब के बारे में पर्सनली कुछ टिप्पणी नहीं करना चाहूँगा. सिर्फ इतना कहता हूँ उनको कि जब असेंबली के इलेक्शन हुए, BJP ने उनको नकारा, उनको असेंबली की टिकट नहीं दी, उनको बहुत ह्यूमिलेट किया. उसके बाद वो हमें हमारे पास अप्रोच हुए. एक XCM के नाते हमने उनको टिकट दी. उनकी पॉपुलैरिटी वहाँ पे हुबली में कितनी थी हमको पता नहीं, लेकिन टिकट देने के बावजूद वो इलेक्शन से गिर गए. इलेक्शन में होता है जीतते हैं हारते हैं, वो चलते रहता है. लेकिन गिरने के बाद में भी हमारे जो हाई कमांड है उन्होंने कहा कि ये एक एक्स चीफ मिनिस्टर है, इन्हें कुछ हौदा देना चाहिए करके हमारी पार्टी ने उनको एक MLC बनाया. जो प्रोटोकॉल एक XCM को देना चाहिए वो हमारी पार्टी उनको देती रही है. फिर भी उनके ऊपर क्या प्रेशर आया क्या है पता नहीं, जो मेरे ही कैनवसिंग में आके मोदी साहब को और महान भवन में BJP पार्टी को जो गाली दिए थे, आज जाके वापस उनकी तारीफ कर रहे हैं और उनको टिकट दिया गया है. आज हुबली का कोई नुमाइंदा आके बेलगाम में बैठे हैं, ये क्यों कर रहे हैं, वो क्या कर रहे हैं, उनको ही पता है. हमारे बेलगाम जिले को जगदीश शेट्टर साहब के वजह से
प्रहलाद जोशी के वजह से कितना नुकसान हुआ है ये हमारे बेलगाम डिस्ट्रिक्ट के लोग जानते हैं। हमारा आईआईटी जो यहाँ बेलगाम में आना था वो हुबली शिफ्ट हो गया, जो हमारा हाईकोर्ट यहाँ पे आना था वो भी हुबली शिफ्ट हो गया, रेलवे हर चीज़ यहाँ पे आने के लिए लेट होता है करके हुबली स्टॉप कर देते हैं, यहाँ तक के जो दिल्ली के फ्लाइट्स थे बेलगाम से दिल्ली के उन्होंने वो भी स्टॉप करके वहाँ पे लेके गए, बॉम्बे के फ्लाइट्स उन्होंने स्टॉप करके हुबली एयरपोर्ट पे लेके उड़ान स्कीम लेके ली। हमें बहुत काफ़ी तकलीफ दिया है इन लोगों ने, नहीं नहीं इन लोगों ने काफ़ी तकलीफ दिया है। और अगर आईआईटी यहाँ पे आता था, मेरे बच्चे पढ़ते थे यहाँ पे, इंडस्ट्रीज उन्होंने आने नहीं दिया, इंडस्ट्रीज आते थे मेरे बच्चों को नौकरी मिलती थी, जो आज पढ़ के भी आज बी करके भी मेरे बच्चों को आज युवक को मेरे नौकरी मेरे बेलगाम जिले के बच्चों को नहीं मिल रही है, ये इन लोगों की वजह से है कि उन्होंने इन्हें यहाँ पे इंडस्ट्रीज आने नहीं दिया है, रोकते गए हैं हमारे को। सर उनका एक ये है कि प्रियंका जयचौड़ी और नंदन गोपाल कर को जो है ना तजुर्बाकार है, उनको नए से आपने युवाओं को मैदान में लाया है, इस तरह का एक फ्लेवर है, इसके ताल्लुक से अगर कभी पहली बार बैठेंगे तभी तजुर्बा आएगा, क्या ऐसे ही तजुर्बा आता है? ऊपर से तो तजुर्बा लेके गिरता नहीं है कोई, जब ग्राउंड लेवल पे उनको एक चांस मिलेगा वो काम करते जाएंगे तो तजुर्बा आएगा ही आएगा। और मृणाल हेबालकर हमारे डिस्ट्रिक्ट यूथ कांग्रेस के प्रेसिडेंट भी रह चुके हैं, अपने माँ के साथ काफी काम भी कर चुके हैं। सर एक अहम सवाल की तरफ आपका, जैसा अभी आपने कहा कि 200 भी पार नहीं कर पाए, लेकिन हमने ये भी देखा है कि भाजपा तोड़ने के अंदर भी माहिर है, खरीदने में भी माहिर है, जैसा कहते हैं कि करोड़ों करोड़ों का घपला यही सरकार गिराने में, एमपी एमएलए खरीदने में वो ज्यादातर माहिर है। कल को अगर अवाम एक तरफा आपको इंडिया गठबंधन के हक में फैसला सुनाती है तो इंडिया गठबंधन के तो तमाम कई कितने भरोसेमंद होंगे कि वो उस तरफ लेते हैं? अब ये खरीदना, जुमलेबाजी करना, झूठ बोलना, ये बहुत हो चुका है, अब जनता परेशान हो चुकी है। और कोई भी ऐसा खरीदने भी आला भी और कोई बिकता भी है तो जनता ही उसका जवाब देंगी, और ये सब लीडर्स को समझ चुके हैं। अभी अगर आप इंडिया टुडे का हमारे सिद्धरामैया का स्टेटमेंट सुने देखे रहेंगे, 8 रोज़ पहले जब से इलेक्शन हुआ है तब से वो MLA खरीदने की कोशिश कर रहे हैं कर्नाटक स्टेट में, 50-50 करोड़ की ऑफर दिया है, खुद सिद्धरामैया साहब ने कहा है, ये हम भी जानते हैं, लेकिन कोई हमारा एक MLA भी सरकार नहीं है यहाँ से। और ये सरकार जो हमारी कर्नाटक की है 5 साल चलेगी, ज़रूर चलेगी, इसे ना कोई खो खरीद सकता है, ना कुछ हो सकता है, ना यहाँ से कोई जाने वाला है। ಲೋಕಸಭಾ ಚುನಾವಣೆ ಆದ ನಂತರ ಡಿಸೆಂಬರ್ ವರೆಗೆ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದರ ಆಯುಷ್ಯ ಡಿಸೆಂಬರ್ ವರೆಗೆ ಅಂತ ಹೇಳ್ತಾ ಇದಾರೆ, ಅಂದ್ರೆ ಅವ್ರ ಕಡೆ ಏನಾದ್ರೂ ಒಂದು ಪ್ಲಾನ್ ಮಾಡ್ತಾ ಇದಾರ, ಅಂದ್ರೆ ಅವ್ರು ಅಷ್ಟು ನಿಖರವಾಗಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ ಅಂತಂದ್ರೆ ಎಲ್ಲೋ ಏನೋ ನಡೀತಾ ಇದೆ ಸರ್, ಕಾಂಗ್ರೆಸ್ ಪಕ್ಷದಲ್ಲಿ ಆಗಿರ್ಬೋದು ಅಥವಾ BJP ನೋಡಿರ್ಬೇಕು ಕುಮಾರಸ್ವಾಮಿ ಸಾಹೇಬ್ರದ್ದು ಅವ್ರು ಎಷ್ಟು ಬಲವಂತ ಇತ್ತಂದ್ರೆ BJP ಜೊತೆ ಯಾಕೆ ಕೈ ಜೋಡಿಸಿದ್ರಿ ಅವರು? ಇಷ್ಟು ವರ್ಷ ಅವರು ಇಂಡಿಪೆಂಡೆಂಟ್ ಅವ್ರ ಪಾರ್ಟಿ ತೊಗೊಂಡು ಹೋಗ್ತಾ ಇದ್ರು. ಈಗ ಮಂದಿ ಹೇಳ್ತಾ ಇದ್ರು ಇವ್ರಿಗೆ ಎಲೆಕ್ಷನ್ ಆದಮೇಲೆ JDS BJP ಒಟ್ಟದಲ್ಲೇ ಮರ್ಜ್ ಆಗ್ಬೋದು, ಇವ್ರದ್ದು ಅಸ್ತಿತ್ವ ಇರುವುದಿಲ್ಲ, ಇವ್ರದ್ದು ಅಸ್ತಿತ್ವ ಕಲಾಸ ಆಗಿದೆ, ಈಗ ಯಾರು ಇವ್ರಿಗೇನು ಕೇಳಲಿಕ್ಕೆ ತಯಾರಿಲ್ಲ. ಮತ್ತು ಈ ಡಿಸೆಂಬರ್ ನೀವು ಹೇಳಕತ್ತೀರಿ ಯಾವ್ದು ಬೇಸ್ ಮೇಲೆ? ನಮ್ದು 136 ಶಾಸಕರು ನಾವು ಇದ್ದೇವೆ, ಇಂಡಿಪೆಂಡೆಂಟ್ ನಮ್ಮ ಕಡೆ ಯಾರು ಇದ್ದೇವೆ, ಯಾರು ಹೋಗ ಅವರು ಒಬ್ಬರೇ ಹೋಗುವುದಿಲ್ಲ ಇಲ್ಲಿಂದ. ಇಲ್ಲ ಸರ್, ನೀವು ಇವಾಗ ನೀವು ಹೇಳ್ತಾರೆ ಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ, ಉಪಮುಖ್ಯಮಂತ್ರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದಾರೆ, ನಮ್ಮಲ್ಲಿ ನಮ್ಮ ಶಾಸಕರನ್ನಕ್ಕೆ ಆದೇಶ ನೀಡ್ತಾ ಇದ್ದಾರೆ, ನಮ್ಮ ಶಾಸಕರನ್ನ ಪರ್ಚೇಸ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದಾರೆ, ಇನ್ನು ಈ ಅವ್ರದ್ದೊಂದು ಎತ್ತಿದೆ ನಿಮ್ಮ ಹತ್ರ ಬಂದು ಅಪ್ರೋಚ್ ಆಗ್ತಾ ಇದಾರೆ ಅನ್ನೋದೊಂದು, ಅಂದ್ರೆ ಕಾಂಗ್ರೆಸ್ ಶಾಸಕರಿಗೆ ಅಪ್ರೋಚ್ ಆಗ್ತಾ ಇದಾರೆ ಒಂದು ಸತ್ಯವನ್ನ ನಿಮ್ ನಾಯಕ ಅವರು ಹೇಳ್ತಾ ಇದ್ದಾರೋ
ಅಪ್ರೋಚ್ ಆಗ್ತಾ ಇದ್ದಾರೋ, ಖರೀದಿ ಮಾಡಲಿಕ್ಕೆ ಪೇಟೆದಾಗ ಬರ್ತಾ ಇದ್ದಾವೆ, ಪೇಟೆದಾಗ ಮಾಲ್ ಇಲ್ಲ, ಯಾರು ಅವ್ರಿಗೆ ಕೊಡ್ಲಿಕ್ಕೆ ತಯಾರಿಲ್ಲ, ಯಾರು ಹೋಗ್ಲಿಕ್ಕೆ ತಯಾರಿಲ್ಲ, ಯಾರು ಹೋಗೋದೇ ಇಲ್ಲ. ಇದು ಸತ್ಯ ಇದೆ. ಅವ್ರು ಭಾಳ ಮಾತಾಡಲಿ, 50 ಕೋಟಿ 100 ಕೊಡ್ಲಿ, ಒಂದ್ ಶಾಸಕರು ಇಲ್ಲಿಂದ ಅಲ್ಲಿ ಹೋಗುದಿಲ್ಲ, ಯಾರು ಹೋಗುದಿಲ್ಲ. ಇವಾಗ ಇದೊಂದು ಇವಾಗ ಚರ್ಚೆ, ನಾವು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ. ಭಾರತೀಯ ಜನತಾ ಪಕ್ಷ ತನ್ನ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೆ, ಕಾಂಗ್ರೆಸ್ ಪಕ್ಷನೂ ತಮ್ಮ ನ್ಯಾಯಪತ್ರವನ್ನು ಬಿಡುಗಡೆ ಮಾಡಿದೆ, ಅವ್ರ ಸಂಕಲ್ಪತ್ರ ತಮ್ಮ ನ್ಯಾಯಪತ್ರ. ಈಗಾಗಲೇ 2019ರಲ್ಲಿ ಅವ್ರು ಕೊಟ್ಟಿರುವಂತ, ಅವರು ಭಾರತೀಯ ಜನತಾ ಪಕ್ಷದಲ್ಲಿ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತ ಅನೇಕ ವಿಷಯಗಳನ್ನ ಈ ಪ್ರಣಾಳಿಕೆ ಬಿಟ್ಬಿಟ್ಟಿದ್ದಾರೆ. ಅವ್ರು ಕೈಬಿಟ್ಟಿದ್ದಾರೆ. ನಾವು ಇವಾಗ 100 ಸ್ಮಾರ್ಟ್ ಸಿಟೀಸ್, 2014ರಲ್ಲೂ ನಮ್ಮ ಪ್ರಣಾಳಿಕೆ ನೋಡ್ತಿದ್ದೀನಿ ಬಿಜೆಪಿ ಅವರು 100 ಸ್ಮಾರ್ಟ್ ಸಿಟೀಸ್ ಬಗ್ಗೆ. ಅದ್ರೊಳಗೆ ನಾವು ಬೆಳಗಾವಿದವ್ರು, ಈಗ ನಮ್ಮ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ನಮ್ಮ ಬೆಳಗಾವಿ ನಗರ ಕೂಡ ಒಂದು 100 ಸ್ಮಾರ್ಟ್ ಸಿಟಿಯಲ್ಲಿ ಅದಿತ್ತು. ತಮ್ಮ ಕಲಾವಧಿಯಲ್ಲಿ ಮತ್ತು ತಮ್ಮ ಪ್ರಶಸ್ತ ಕಲಾವಧಿಯಲ್ಲಿ ಈ ಸ್ಮಾರ್ಟ್ ಸಿಟಿ ಬೆಳಗಾವಿಗೆ ಬಂತು. ಒಂದು ಪ್ಲಾನ್, ಒಂದು ಕನ್ಸಿತ್ತು ಬೆಳಗಾವಿಗೆ, ಒಂದು ಕನ್ಸಿತ್ತು ಸ್ಮಾರ್ಟ್ ಸಿಟಿ ಬೆಳಗಾವಿಯನ್ನು ಒಂದು ಸ್ಮಾರ್ಟ್ ಆಗಿ ಮಾಡ್ತದೆ. ನಿಮ್ಗೆ ಅನಿಸುತ್ತಾ ಎಲ್ಲದರೂ ಸ್ಮಾರ್ಟ್ ಆಗಿದೆ ಬೆಳಗಾವಿ? ನೋಡಿ, ನಮ್ಮ ಅಣ್ಣ ಅವರು ರಾತ್ರಿ 2-3 ಗಂಟೆ ತನಕ ಕೂತ್ ಈ ಸ್ಮಾರ್ಟ್ ಸಿಟಿದು ಪ್ರಪೋಸಲ್, ನಮ್ದು ಆ ವೇಳೆ ಕಾರ್ಪೊರೇಷನ್ ಕಮಿಷನರ್ ಇರಲಿ, ನಮ್ಮ ಸಿಟಿ ಇಂಜಿನಿಯರ್ಸ್ ಇರಲಿ, ಕಾರ್ಪೊರೇಷನ್ ಬಾಕಿ ಇಂಜಿನಿಯರ್ಸ್ ಇರಲಿ, ಅವ್ರು ಕೂತು ಒಂದು ಪ್ಲ್ಯಾನ್ ಮಾಡಿ ಹೆಂಗೆ ಬೆಳಗಾಂ ಸ್ಮಾರ್ಟ್ ಆಗಬೇಕು ಒಂದು ಪ್ಲ್ಯಾನ್ ಇತ್ತು. ಅದು ಪ್ಲ್ಯಾನ್ ಒರಿಜಿನಲ್ ಪ್ಲ್ಯಾನ್ ನೀವು ನೋಡಿ, ಅದರೊಳಗೆ 980 ಕೋಟಿ ಸ್ಮಾರ್ಟ್ ಸಿಟಿ ಬಂದಿದ್ದಾವೆ. ಏನು ಮಾಡಿದ್ದಾರೋ 980 ಕೋಟಿದಲ್ಲೇ ಇಲ್ಲಿ ಅದು ನೋಡಿ. ಒರಿಜಿನಲ್ ಸ್ಮಾರ್ಟ್ ಸಿಟಿದ ಪ್ಲ್ಯಾನ್ ಏನಿತ್ತು, ಅವ್ರ ಚೇಂಜ್ ಏನು ಮಾಡಿದ್ದಾರೆ ನೋಡಿ. ಬ್ಯೂಟಿಫಿಕೇಶನ್ ಬಿಟ್ಟು ಅವ್ರು ಬಳಿ ಸಿಮೆಂಟ್ ರಸ್ತೆ ಮಾಡಿದ್ರು ನೋಡಿ. ನಾವು ಚೆಕ್ ಮಾಡಿತಾ ಹೋಗಿ, ನಾವು ಪತ್ರ ಅವ್ರ ಮಿತ್ರರಿಗೆ ನಾನು ವಿನಂತಿ ಮಾಡ್ತೀನಿ, ಒರಿಜಿನಲ್ ಪ್ಲ್ಯಾನ್ ಬೋಡಾದಲ್ಲೇ ಕಾರ್ಪೊರೇಷನ್ದಲ್ಲೇ ಇದೆ, ಅದು ಏನಿತ್ತು ಅಂತ ತಾವು ಸ್ವಲ್ಪ ಚೆಕ್ ಮಾಡಿ ಮಂದಿ ಮುಂದೆ ತಗೊಂಡು ಬನ್ನಿ. ಸರ್, ಇದ್ರೊಳಗೆ ಒಂದು ನೀವು ಸ್ಮಾರ್ಟ್ ಸಿಟಿ ಒಳಗಡೆ ಜನರ ಸಲಹೆಗಳನ್ನು ತಗೊಂಡ್ರಿ, ಜನರಿಗೆ ಏನು ಬೇಕಾಗೈತಿ ಅನ್ನೋದನ್ನು ಜನರ ಕಡೆಯಿಂದ ತಗೊಂಡು ಒಂದು ಪ್ಲ್ಯಾನ್ ಮಾಡ್ಕೊಂಡು ಒಂದು ಆಕ್ಷನ್ ಪ್ಲ್ಯಾನ್ ಮಾಡಬೇಕಾಗಿತ್ತು. ಆದರೆ ಜನ ಏನು ಹೇಳಿದರು ಆ ರೀತಿ ಸ್ಮಾರ್ಟ್ ಸಿಟಿಯಲ್ಲಿ ಯಾವುದೇ ರೀತಿ ಕೆಲಸ ನಡೆಯಲಿಲ್ಲ. ಈಗ ಬಂದಂಥ ತಮ್ಮ ಸ್ಮಾರ್ಟ್ ಸಿಟಿಯಲ್ಲಿ ಆಗಿರುವಂಥ ಕಟ್ಟಡಗಳು ಅದೇ ರೀತಿ ಉಳಿದಿದ್ದಾವೆ, ಇನಾಗ್ರೇಷನ್ ಆಗ್ತಾ ಇಲ್ಲ, ಜನರು ಅದು ಇದನ್ನ ಆಗ್ತಾ ಇಲ್ಲ, ರಸ್ತೆಗಳು ಅತಿ ಯದ್ವಾ ತದ್ವಾ ರಸ್ತೆಗಳನ್ನು ಡಬಲ್ ಸಲಹೆ ಇದನ್ನ ಮಾಡಿದ್ರು. ಒಂದು ಸ್ಮಾರ್ಟ್ ಆಗಿ ನಿಲ್ಲುವಂಥ ಒಂದು ಸಿಟಿಯನ್ನು ಏನು ಬಸ್ಸು ರೀತಿ ಮಾಡಿರೋದು ಅಂತ ಕುರುಫಿ ಥರ ಒಂದು ಮಾಡಿತ್ತು. ಇಂಥದ್ದು ಒಂದು ಸ್ಮಾರ್ಟ್ ಅಲ್ಲದೆ ಯಾವ ರೀತಿ ಈ ಬೆಳಗಾವಿಯನ್ನು ಮತ್ತೆ ಸ್ಮಾರ್ಟ್ ಮಾಡಬೇಕು, ಈ ಸ್ಮಾರ್ಟ್ ಸಿಟಿಗೆ ಒಂದು ಅರ್ಥ ಬರುವಂಥ ಒಂದು ಏನು ಮಾಡಬೇಕು ಅನ್ನೋದು ಏನಾದರೂ ಒಂದು ಪ್ಲ್ಯಾನ್ ಇದೆ ಕಾಂಗ್ರೆಸ್ ಪಕ್ಷ? ನಾವು ಬೆಳಗಾಂ ನಂದು ಕಾನ್ಸ್ಟಿಟ್ಯೂನ್ಸಿ ನಾ ಹೇಳ್ತೇನೆ, ಏನು ಅಣ್ಣಾವ್ರ ಅವಳಿಗೇನು ಪ್ರಪೋಸಲ್ ಕೊಟ್ಟಿದ್ರು ಸ್ಮಾರ್ಟ್ ಸಿಟಿದು, ಜನರಿಗೆ ಕೇಳಿ, ಇಂಜಿನಿಯರ್ಸ್ ಇತ್ತು, ಡಾಕ್ಟರ್ಸ್ ಇತ್ತು, ವರಿಷ್ಠ ಮತ್ತು ನಮ್ಮದು ಊರ್ದು ಮಂದಿ ಇದ್ದರು, ಎಲ್ಲರಿಗೆ ತಗೊಂಡು ಒಂದು ಕಮಿಟಿ ಮಾಡಿ ನಾವು ಮಾಡಿದ್ರು. ಅದೆಲ್ಲ ಬಿಟ್ಟು ಅವರು ಬರೀ ಸಿಮೆಂಟ್ ರೋಡು ಮಾಡಿದ್ರು ನಮ್ಮ ಕಾನ್ಸ್ಟಿಟ್ಯೂಷನ್. ಯಾವ್ದು ಎಲ್ಲ ಗಾರ್ಡನ್ಸ್ಗೆ ನೋಡಿ ಎಲ್ಲ ಹಾಳಾಗೋಗಿದ್ದ, ಸ್ವಿಮ್ಮಿಂಗ್ ಪೂಲ್ಸ್ ಅವಳಿಗೆ ಏನು ಮಾಡಿದರು ಅದು ಓಪನಿಂಗ್ ಸುದಾ ಮಾಡಲಿಲ್ಲ ಅವರು, ಅದು ಹಂಗೆ ಇಟ್ಟಿದ್ದಾರೆ. ಪಾರ್ಕ್ಸ್ ಪೂರ್ಣ ಅಲ್ಲೇ ಬರೀ ಗ್ರಾಸ್ ಬರ್ತಾ ಇದೆ. ಈಗ ಒನ್ ಬೈ ಒನ್ ನಾ ಸ್ಟಾರ್ಟ್ ಮಾಡಿದ್ದೇನೆ, ಒನ್ ಬೈ ಒನ್ ಸ್ವಿಮ್ಮಿಂಗ್ ಪೂಲ್ಸು, ಗಾರ್ಡನ್ಸು ಬೇರೆ ಬೇರೆ. ಈಗ ಹನುಮಾನ್ ನಗರದು ರಿಕ್ವೈರ್ಮೆಂಟ್ ಬೇರೆ ಇರ್ತೈತಿ, ನಮ್ಮ ಒಂಟು ಮೌರ್ಯ ಕಾಲೇಜಿಗೆ ಹೋಗಿದ್ದಂದ್ರೆ ಅಲ್ಲಿ ರಿಕ್ವೈರ್ಮೆಂಟ್ ಬೇರೆ ಇರ್ತೈತಿ. ಉಸ್ಮೇ ಥೋಡೆ ಜೊ ಇನ್ನೊನೆ ಕಾರ್ಪೊರೇಷನ್ ಮೇ ಜೊ ಕಂಡೀಷನ್ಸ್ ಡಾಲೇ ಥೆ ತೋ ಕಂಡೀಷನ್ಸ್ ಅಭಿ ರಿಲ್ಯಾಕ್ಸ್ ಕಿಯೆ ಹೇ, ಮೇ ರಿಕ್ವೆಸ್ಟ್ ಕಿಯಾ ಥಾ ಕಮಿಷನರ್ ಸಾಹಬ್ ಕೋ ಔರ್ ಡಿ ಸಿ ಸಾಹಬ್ ಕೋ ಕೆ ವೋ ಕಂಡೀಷನ್ ಮೇ ಆಪ್ಕೋ ಕೌನ್ ಸ್ವಿಮ್ಮಿಂಗ್ ಪೂಲ್ ಕೆ ಆಪ್ ಅಗರ್ ಕೋಚ್ ಬುಲಾಯೆಂಗೆ, ಟೆಂಡರ್ ಮಂಗ್ವಾಯೆಂಗೆ, ಔರ್ ಉಸ್ಕೋ ಬೋಲೆಂಗೆ ತು ಪಿ ಡಬ್ಲ್ಯೂ ಡಿ ಕಾ ಲೈಸೆನ್ಸ್ ಲೇಕೆ, ತೋ ಉಸ್ಕೆ ಬೇಚಾರೆ ಪಾಸ್ ತು ಪಿ ಡಬ್ಲ್ಯೂ ಡಿ ಲೈಸೆನ್ಸ್ ಹೋತಾ ನೀ ಕ್ಯೂಂಕೆ ವೋ ಕರ್ತಾ ನೀ ಹೇ, ತೋ ಥೋಡೆ ಕಂಡೀಷನ್ಸ್ ರಿಲ್ಯಾಕ್ಸ್ ಕರ್ಕೆ ಅಭಿ ಎಲೆಕ್ಷನ್ ಹೋನೆಕೆ ಬಾದ ಮೇ ಕೋಡ್ ಆಫ್ ಕಂಡಕ್ಟ್ ಖಲಾಸ್ ಹೋನೆಕೆ ಬಾದ ಮೇ ವೋ ಈ ಸಬ್ಸೆ ಟೆಂಡರ್ ಬುಲಾಕೆ ಚಾಲೂ ಕರ್ವಾಯೆಂಗೆ.
हर चुनाव में मुस्लिम वोटर्स का बहुत अहम रोल होता है, लेकिन उन्होंने पूरे मुल्क की सतह पर रियासत की सतह पर भी देखा जाता है मुसलमानों को हर पार्टी ग्रैंड की होती है, खासकर मुसलमानों का ऑल टाइम कांग्रेस की होती है, लेकिन जो भाजपा के वक्त जो सहूलतें रद्द की गई तो उसको दोबारा शुरू करने के बारे में देखिए जो ರಿಸರ್ವೇಶನ್ ಈಗಾಗಲೇ ಬೊಮ್ಮಾಯಿ ಸರ್ಕಾರ ನಾಲ್ಕು ಪರ್ಸೆಂಟ್ ಅಲ್ಪಸಂಖ್ಯಾತರ ಮೀಸಲಾತಿಯನ್ನ ರದ್ದು ಮಾಡಿದೆ, ಇದ್ರ ಬಗ್ಗೆ ಏನಾದರೂ ರಾಜ್ಯ ಸರ್ಕಾರ ನಮ್ದು 4% ತಗೊಂಡು ಅವರು ಲಿಂಗಾಯತ್ ಸಮಾಜಕ್ಕೆ ಅದು ಕೊಟ್ಟಿದ್ರು ಪಂಚಮಶಾಲಿಗೆ, ಅದನ್ನ ಅವರು ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಅವ್ರಿಗೆ ಕೊಡಬೇಡಿ ಅಂದ್ರೆ ಹೇಳ್ತಾ ಇಲ್ಲ ನಾನು, ಅವ್ರಿಗೆ ಹಟ್ಟಕ್ಕೆ ಕೊಡಿ, ಅವ್ರು ಟೂ ಎ ಕೇಳ್ತಾ ಇದ್ದಾರಲ್ಲ, ತಾವು ಏನು ಕೊಡ್ತೀರಿ ಸರ್ಕಾರ ಕೊಡಲಿ. ನಮ್ದೇನಿದೆ ರಿಸರ್ವೇಷನ್, ನಮ್ಮ ರಿಸರ್ವೇಷನ್ ಯಾಕೆ ಟಚ್ ಮಾಡಬೇಕು? ಏನು ಮೈನಾರಿಟಿ ದೇಶದ್ದು ಸಿಟಿಜನ್ ಇಲ್ಲ, ನಮಗೇನು ಹಕ್ಕಿಲ್ಲ? ಸೊ ಇದು ನಾವು ನ್ಯಾಯಾಲಯ ಕಡೆ ಹೋಗಿದ ಮೇಲೆ ಸುಪ್ರೀಂ ಕೋರ್ಟ್ ಇದು 4%ಗೆ ಸ್ಟೇ ಕೊಟ್ಟಿದ್ದಾರೆ. ಇದು ರಿಸರ್ವೇಷನ್ ಚಾಲೂ ಇದೆ, ನಮಗೆ ರಿಸರ್ವೇಷನ್ಗೆ ಸಿಗ್ತಾ ಇದೆ, ಅದು ಗೌರ್ಮೆಂಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ, ಈಗ ನ್ಯಾಯಾಲಯ ಇದೆ, ಅದು ಮಾಡ್ತಾ ಇದ್ದಾರೆ. ಈಗ ಆ್ಯಸ್ ಟುಡೇ ಆ್ಯಸ್ ಆನ್ ಟುಡೇಸ್ ಪೊಸಿಷನ್ ನಮ್ಮ ರಿಸರ್ವೇಷನ್ ಚಾಲೂ ಇದೆ, ನಮಗೆ ಏನು ರಿಸರ್ವೇಷನ್ 4% ಏನು ಮಿಸ್ಲಾಯಿತಿ ಇದೆ ಅದು ನಮಗೆ ಸಿಗ್ತಾ ಇದೆ. ನಹೀಂ ನಹೀಂ ದೇಖಿಯೇ ಜಬ್ ಭಾಜಪಾ ಸರ್ಕಾರ ಆಯಿ ಉಸ್ಕೆ ಪಹಲೆ ಜಬ್ ಸಿದ್ದರಾಮಯ್ಯ ಸಾಹಬ್ ಥೇ ತಭಿ ಮೈನಾರಿಟಿ ಕಾ 3,300 ಕರೋಡ್ ಕಾ ಬಜೆಟ್ ದಿಯೆ ಥೇ ಮೈನಾರಿಟಿ ಕೆ, ಬಜೆಟ್ ಮೇ 3,800 ಕರೋಡ್ ರುಪಯೆ ದಿಯೆ ಹೈ ಮೈನಾರಿಟಿ ಕಾ. ಜಬ್ ಭಾಜಪಾ ಸರ್ಕಾರ ಆಯಿ ಸಿರ್ಫ 800 ಕರೋಡ್ ರುಪಯೆ ಪೇ ಲೇಕೆ ಆಯಿ ಥಿ, ಸಿರ್ಫ ಮೈನಾರಿಟಿ ನಹೀಂ ಮೈನಾರಿಟಿ ಎಸ್ ಸಿ ಎಸ್ ಟಿ ಜೋ ಬಿ ಸ್ಕಾಲರ್ಶಿಪ್ಸ್ ಥೇ ಪೂರೇ ಬಂದ್ ಕರ್ ದಿಯೆ ಥೇ, ಕ್ಯೂಂಕಿ ಇನ್ಕೋ ಸಿರ್ಫ ಯಾ ಕಾಂಟ್ರಾಕ್ಟ್ಸ್ ಮಿಲ್ತೆ ವಾ ಪೈಸಾ ಖಾನಾ ಥಾ, ಯಾ ಬಿಚಾರೋಕ್ಕೆ ಪಾಸೆ ಗರೀಬ ಪಾಸೆ ಕ್ಯಾ ಪೈಸಾ ಮಿಲೇಗಾ, ವಹಿ ಚಲ್ ರಹಾ ಥಾ. ಔರ್ ಮೇ ಜೋ ಭಾಜಪಾ ಕಿ ಬಾತ್ ಕರ್ತಾ ಹೂಂ, ಆಪ್ ತಾವು ಮ್ಯಾನಿಫೆಸ್ಟೋದು ಹೇಳಿದ್ರು ಅವ್ರದ್ದು 10 ವರ್ಷದಿಂದನೂ ಅವ್ರದ್ದು ಮ್ಯಾನಿಫೆಸ್ಟೋ ಇತ್ತು, ಅವ್ರು ಅದು ಮೊದಲು ಮಾಡಲಿ ಕಂಪ್ಲೀಟು. ಏನು ಮಾಡಿದಾರು ಈಗ ಬಿ ಜೆ ಪಿ ಗ್ಯಾರಂಟಿ ಅಂದ್ರೆ ಅವ್ರು ಹೇಳುವುದಿಲ್ಲ, ಮೋದಿ ಗ್ಯಾರಂಟಿ ಹೇಳ್ತಾರೆ. ಪಾರ್ಟಿ ಅಸ್ತತ್ವ ಇದೆ, ಇದು ಒಂದು ಇಂಡಿವಿಜುವಲ್ ಇರ್ತದೆ. ನಾವು ನಮ್ದು ಹೇಳ್ತೀವಿ ಕಾಂಗ್ರೆಸ್ ಗ್ಯಾರಂಟಿ ಅಂತ, ಕಾಂಗ್ರೆಸ್ ಏನು ಗ್ಯಾರಂಟಿ ಕೊಟ್ಟಿದ್ದೀವಿ? ಅವ್ರು ಹೇಳಲಿಕ್ಕೆ ತಯಾರಿಲ್ಲ ಬಿ ಜೆ ಪಿ ಗ್ಯಾರಂಟಿ ಅಂದ್ರೆ ಯಾಕೆ? ನಾ ಇಂಪಾರ್ಟೆಂಟ್ ಇಲ್ಲ ನಮ್ಮ ಪಕ್ಷಕ್ಕೆ, ನಮ್ಮ ಪಕ್ಷದಿಂದ ಫಸ್ಟ್ ನಮ್ಮ ಪಕ್ಷ ಇಂಪಾರ್ಟೆಂಟ್, ಆಮೇಲೆ ನಾ ಪಕ್ಷ ಒಳಗಿದೆ ಅಂತ ನಾ ಇಂಪಾರ್ಟೆಂಟ್. ಜಬ್ ಹಿಟ್ಲರ್ ಸಾಹಬ್ ಥೇ ತಭಿ ನಾಜೀಸ್ ಥೇ ವಹಿಂಗಿ ಪಾರ್ಟಿ ಥಿ, ಉನ್ನೊಂದು ಪಾರ್ಟಿ ಛೋಡ್ಕೆ ಹಿಟ್ಲರ್ ಕರ್ಕೆ ಚಾಲೂ ಕ್ಯಾ, ಹಿಟ್ಲರ್ ಹಿಟ್ಲರ್ ತೊ ಪಾರ್ಟಿ ಬಾಜು ಮೇಲೆ ಹಿಟ್ಲರ್ ಉಪ್ಪರ್ ಹೋಗ್ಯ, ಐಸೆ ಬಿ ಜೆ ಪಿ ಬಾಜು ಮೇಲೆ ಹೋರಿಯೇ ಮೋದಿ ಸಾಹಬ್ ಉಪ್ಪರ್ ಹೋರೇ, ಯಹಿ ಹಾಲಾತ್ ಅವ್ರಿಗೆ. ಅವರು ಎಷ್ಟು ಸುಳ್ಳು ಮಾತಾಡೋದು, ಎಷ್ಟು ಸುಳ್ಳು ಮಾತಾಡೋದು, 15 ಲಕ್ಷ ಎಲ್ಲ ಬ್ಲ್ಯಾಕ್ ಮನಿ ತಗೊಂಡು ಬರ್ತೀನಿ, ಹೀಗೆ ಮಾಡ್ತೀನಿ, ಅದು ಮಾಡ್ತೀನಿ, ಎಲ್ಲರಿಗೆ 15 ಲಕ್ಷ ನಿಮ್ಮ ಅಕೌಂಟ್ದಲ್ಲೇ ಕೊಡ್ತೀನಿ ಅಂದ್ರೆ ಹೇಳಿದರು. ಏನಾಯ್ತು 15 ಲಕ್ಷ ವರ್ಷ 2 ಕೋಟಿ ಜಾಬ್ಸ್ ಕೊಡ್ತೀನಿ ಅಂದ್ರೆ ಹೇಳಿದ್ರು. ಇವತ್ತು ತನಕ 10 ವರ್ಷದೊಳಗೆ 20 ಕೋಟಿ ಜಾಬ್ಸ್ ಯಾರು ಜಾಬ್ಲೆಸ್ ಇರ್ತಾ ಇಲ್ಲ, ಜಾಬ್ಸ್ ಕೊಟ್ಟಿದ್ದಂದ್ರೆ ಎಲ್ಲೇ ಹೋದವು ಜಾಬ್ಸ್ ಯಾಕೆ ಹೋದವು? ಡೆವಲಪ್ಮೆಂಟ್ ಹೇಳ್ತಾರು ಅವರು, ಏನು ಡೆವಲಪ್ಮೆಂಟ್ ಮಾಡಿದಾರು? ಕಾಂಗ್ರೆಸ್ ಏನು ಮಾಡಿದ್ದಾರೆ ಅಂದ್ರೆ ಅವ್ರು ಕೇಳ್ತಾರೋ? ಕಾಂಗ್ರೆಸ್ ಏನು ಮಾಡಲಿಲ್ಲ 70 ವರ್ಷದೊಳಗೆ, ಏನೇನು ಮಾಡಿದ್ದಾರೆ? ನಾವು ಡ್ಯಾಮ್ಸ್ ಕಟ್ಟಿದ್ದೀವಿ, ಹೈವೇಸ್ ಮಾಡಿದ್ದೀವಿ, ಹಾಸ್ಪಿಟಲ್ಸ್ ಕಟ್ಟಿದ್ದೀವಿ, ಬಾಬಾ ಅಟಾಮಿಕ್ ಎನರ್ಜಿ ನಾವು ಮಾಡಿದ್ದೀವಿ, ನ್ಯೂಕ್ಲಿಯರ್ ಫಸ್ಟ್ ನಾವು ಮಾಡಿದ್ದೀವಿ, ಕ್ಯಾನ್ಸರ್ ರಿಸರ್ಚ್ ಸೆಂಟರ್ಸ್ ನಾವು ಮಾಡಿದ್ದೀವಿ, ಸ್ಟೇಷನ್ಸ್ ನಾವು ಮಾಡಿದ್ದೀವಿ, ರೈಲ್ವೆ ಲೈನ್ಸ್ ನಾವು ಮಾಡಿದ್ದೀವಿ, ಏರ್ಪೋರ್ಟ್ಸ್ ನಾವು ಮಾಡಿದ್ದೀವಿ, ಏನು ಮಾಡಲಿಲ್ಲ? ಈಗ ಒಂದು ಮನೆಗೆ ಇಂಟೀರಿಯರ್ ಮಾಡಿ ಸ್ವಲ್ಪ ದೊಡ್ಡ ಮಾಡಿದಂದ್ರೆ ಅವ್ರು ಮಾಡಿದಂದ್ರೆ ಇಲ್ಲ, ಈಗ ಅದು ಮಾಡ್ತಾ ಇದ್ದಾರೆ. ಬಾಂಬೆ ಏರ್ಪೋರ್ಟ್ ಸ್ವಲ್ಪ ರಿನೋವೇಷನ್ ಆಯಿತು, ಬಾಂಬೆ ಏರ್ಪೋರ್ಟ್ ನಾವು ಮಾಡಿದ್ವಿ, ಬಾಂಬೆ ಏರ್ಪೋರ್ಟ್ ಅವ್ರು ಮಾಡಲಿಲ್ಲ, ಬಾಂಬೆ ಏರ್ಪೋರ್ಟ್ ಮೊದಲಿಂದ ಇದೆ.
ಬರೇ ಬಿಲ್ಡಿಂಗ್ ಹೊಸದೊಂದು ಮಾಡಿದ್ದಾರು, ರಿನೋವೇಷನ್ ಮಾಡ್ತಾ ಇದ್ದಾರೆ. ಏನು ಮಾಡಲಿಲ್ಲ ಕಾಂಗ್ರೆಸ್ ಸರ್ಕಾರ, ಗೌರ್ಮೆಂಟ್ ಶಾಲೆಯಿಂದ ಅಟಾಮಿಕ್ ಎನರ್ಜಿ ತನಕ. ನೀವು ಇಲ್ಲ ಕಾರವಾರಿಗೆ ಹೋಗಿ, ಕಾಯಿಲೆಗೆ ಹೋಗಿ, ಅಟಾಮಿಕ್ ಎನರ್ಜಿ ಇದೆ, ನ್ಯೂಕ್ಲಿಯರ್ ಪವರ್ ಇದೆ. ಇಷ್ಟೆಲ್ಲವೂ ಅಂದ್ರೆ ತಾವು ಒಂದು ಲಿಸ್ಟ್ ಅಂತ ಹೇಳಿದ್ರಿ, ಈ ಸಂಸ್ಥೆಗಳು ಪ್ರೈವೇಟೈಸೇಷನ್ ಆಗ್ತಾ ಇಲ್ಲ ಇದ್ರ ಕಡೆ, ಇದರಿಂದ ಒಂದು ಎಂಪ್ಲಾಯ್ಮೆಂಟ್ ಕಡಿಮೆ ಆಗ್ತಾ ಇದೆ. ಪ್ರೈವೇಟೈಸೇಷನ್, ಪ್ರೈವೇಟ್ ಪ್ಲೇಯರ್ಸು ಇರಬೇಕು ದೇಶದಲ್ಲಿ, ಬರೀ ಬರೀ ಗವರ್ಮೆಂಟ್ ನಡೆಯೋದಿಲ್ಲ. ಗೌರ್ಮೆಂಟ್ ಹಾಸ್ಪಿಟಲು ಇರಬೇಕು, ಕೇಲಿನೂ ಇರಬೇಕು. ಬಡವ್ರ ಸಲುವಾಗ, ಫ್ರೀ ಸಲುವಾಗ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರಬೇಕು. ಮತ್ತು ಯಾರಿಗೆ ಅಫೋರ್ಡ್ ಆಗ್ತೈತೆ ಅವ್ರಿಗೆ ಹೋಗ್ಲಿಕ್ಕೆ ಅಲ್ಲಿಗೆ. ಮತ್ತು ಪ್ರೈವೇಟೈಸೇಷನ್ ಅಂದ್ರೆ ನೀವು ಏನು ಹೇಳ್ತಾ ಇದ್ದೀರಿ, ಪಬ್ಲಿಕ್ ಲಿಮಿಟೆಡ್ ಪ್ರೈವೇಟ್ ಅದಾಗಬಾರ್ದು. ನಮ್ಮ ಬಿ ಎಚ್ ಇ ಎಲ್ ಪ್ರೈವೇಟ್ ಆಗಬಾರ್ದು, ಬಿ ಎಮ್ ಎಲ್ ಪ್ರೈವೇಟ್ ಆಗಬಾರ್ದು, ಎಚ್ ಎ ಎಲ್ ಪ್ರೈವೇಟ್, ಇದು ಪಬ್ಲಿಕ್ ಅಂಡರ್ಟೇಕಿಂಗ್. ನವರತ್ನ ಕಂಪ್ನೀಸ್ ಇದೆ ನಮ್ಮದು, ಇಂಡಿಯನ್ ಆಯಿಲ್, ಭಾರತ್ ಪೆಟ್ರೋಲಿಯಂ, ಬಿ ಎಚ್ ಇ ಎಲ್, ಬಿ ಎಮ್ ಎಲ್, ಇದೆಲ್ಲ ನಮ್ಮ ರತ್ನ ಕಂಪ್ನೀಸ್, ಪ್ರಾಫಿಟ್ ಮೇಕಿಂಗ್ ಕಂಪ್ನೀಸ್ ಇದೆ ಅದು. ಇದು ಪ್ರೈವೇಟ್ ಮಾಡಲಿಕ್ಕೆ ಏನು ಜರೂರ ಇದೆ? ನಮ್ಮ ಟೆಲಿಕಾಮ್ದು ಕ್ಯಾನ್ ಅಂಬೇಟರ್ಸ್, ಬಿ ಎಸ್ ಎನ್ ಎಲ್, ಬಿ ಎಸ್ ಎನ್ ಎಲ್ದು ನೀವು ಪ್ರೈವೇಟ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಿ. ಬಿ ಎಸ್ ಎನ್ ಎಲ್ದು ಜಮೀನು ಎಷ್ಟಿದೆ ಗುರುತಿದೆ? ಲ್ಯಾಂಡ್ ಬ್ಯಾಂಕ್ ಎಷ್ಟಿದೆ ಅವ್ರದ್ದು? ನೀವು ಬೆಳಗಾಂ ಒಳಗೆ ನೋಡಿದಂದ್ರೆ ಬಿ ಎಸ್ ಎನ್ ಎಲ್ ಆಫೀಸ್ ನೋಡಿ. ಅಂತ ಬಿ ಎಸ್ ಎನ್ ಎಲ್ ಪ್ರತಿ ಹಳ್ಳಿ ಹಳ್ಳಿದಲ್ಲೇ ಇದೆ, ಪ್ರತಿ ಹಳ್ಳಿ ಹಳ್ಳಿದಲ್ಲೇ ಆಸ್ತಿ ಇದೆ. ಅದು ನೀವು ಬರೀ ಒಂದು ಲೈನ್ ತೊಗೊಂಡಂದ್ರೆ, ಲೈನ್ ಸಲುವಾಗಿ ನೀವು ಮಾಡಿದಂದ್ರೆ ಆಗೋದಿಲ್ಲ. ಇದು ಪೂರ್ಣ ಆಸ್ತಿದು ವ್ಯಾಲ್ಯೂ ನೋಡಿ ನೀವು. ಅಂಥವು ಕಂಪ್ನೀಸ್ ಆಗಬಾರ್ದು. ಇಂಥವು ಕಂಪ್ನೀಸ್ ನೀವು ಒಳ್ಳೆ ಮ್ಯಾನೇಜ್ ಮಾಡಬೇಕು, ಸರ್ಕಾರ ಒಳ್ಳೆ ಮ್ಯಾನೇಜ್ ಮಾಡಬೇಕು. ಮ್ಯಾನೇಜ್ ಮಾಡಕ್ಕೆ ನಾವು ಕೊಡಬೇಕದು. ಕ್ಯೂ ನೀ ಹೋಗ, ಕ್ಯೂ ನೀ ಹೋಗ, ಹಮ್ನೆ 2013 ಸೆ 2018 ಕಿ ಸರ್ಕಾರ ಬನಾ ಕೆ ದಿಖಾಯಿ ಆಪ್ಕೊ, ಅಭಿ ಭಿ ಸರ್ಕಾರ ಹಮಾರಿ ಹೈ. ಔರ್ ಆಪ್ಕೊ ವೊ ಬತಾತಾ ಹೂಂ ಮೈ, ಜಬ್ ಡ್ರಾಟ್ ಕೆ ಲಿಯೆ ಹಮ್ನೆ ಪೈಸಾ ಮಾಂಗಾ, ಹಮಾರೆ ಏಕ್ ಎಂ ಪಿ ಥೆ, 26 ಎಂ ಪಿ ಉಂಕೆ ಥೆ, ಕಭಿ ಏಕ್ ಬಾರ್ ಜಾಕೆ ಉನ್ಹೊ ಮೋದಿ ಸಾಹಬ್ ಕೆ ಸಾಥ್ ಹಿಮ್ಮತ್ ಕರ್ಕೆ ಬಾತ್ ಪೂಚಿ ಕಿ ಮೇರೆ ರಾಜ್ಯಕ್ಕೂ ಮೇರಾ ಪೈಸಾ ದೀಜಿಯೆ ಕರ್ಕೆ. ದೋ ದೋ ತಿನ್ ತಿನ್ ಮಿನಿಸ್ಟರ್ ಹೈ ಕರ್ನಾಟಕಕ್ಕೆ, ಕೇಳಬೇಕಲ್ಲ ಅವರು, ಇದು ನಮ್ಮ ರಾಜ್ಯದ ಹಕ್ಕು. ಕ್ಯೂ ಜಾಗೆ ಮೂ ನೀ ಖೋಲ್ತೇ ಇಲ್ಲ ಲೋಕ್, ಲೋಕ್ ಏ ಬಿ ದೇಖ ರೇ, ಏ ದೇಖಿ ಬಿ ಲೋಕ್ ಬದಲಾನಾ ಚಾತೆ, ಕಿ ಜೋ ಬಾತ್ ನೀ ಕರ್ತಾ, ಜೋ ಪೂಛ ನೀ ಸಕ್ತಾ, ಜೋ ಜೋ ಮೀಟಿಂಗ್ ಜಿಸ್ಕೋ ಅಪಾಯಿಂಟ್ಮೆಂಟ್ ನೀ ಮಿಲ್ತೆ, ಐಸೆ ಆದ್ಮಿಗೂ ದೇಖೆ ಹಮ್ ವೋಟ್ ಕ್ಯಾ ಕರೇಂಗೆ. ಹಮಾರೆ ಯಹಾಂ ಪೆ 20 ಸೇ ಜ್ಯಾದಾ ಎಂ ಪಿ ಇಲೆಕ್ಟ್ ಹೋಂಗೆ. ಔರ್ ಬೆಲಗಾಮ್ ಜಿಲ್ಲೆಗೆ ಪ್ರಿಯಾಂಕಾ ಜಾರಕಿಹೊಳಿ ಜೋ ಏಕ್ ಯುವಕ ಹೈ, ಜೋ ಎಂ ಬಿ ಎ ಕರ್ ಚುಕಿ ಹೈ, ಜೋ ಎಜುಕೇಟೆಡ್ ಹೈ, ಜಿನ್ಕೆ ಫಾದರ್ ಕಾ ಬ್ಯಾಕಿಂಗ್ ಹೈ, ಜೋ ಏಕ್ ಪೂರೇ ಸ್ಟೇಟ್ ಮೇ ಮಾನೆ ಜಾತೆ ಹೈ, ವೋ ಇಲೆಕ್ಟ್ ಹೋಗಿ. ಔರ್ ಇದರ್ ಮೃಣಾಲ್ ಹೆಂಬಾರ್ಕರ್ ಬಿ, ವೋ ಬಿ ಏಕ್ ಜೋ ಇಂಜಿನಿಯರ್ ಹೈ, ವೋ ಬಿ ಎಜುಕೇಟೆಡ್ ಹೈ, ವೋ ಬಿ ಇಲೆಕ್ಟ್ ಹೋಂಗೆ. ಮೇ ವಾದೆ ಸೇ ಕಹಿ ಸಕ್ತಾ ಹೂಂ ಕಿ ಯೇ ದೋನೋ ಪಾರ್ಟಿ, ದೋನೋ ಕ್ಯಾಂಡಿಡೇಟ್ಸ್ ಹಮಾರೇ ಇಲೆಕ್ಟ್ ಹೋಕೆ ಆಯೇಂಗೆ. ಸರ್, ಕೊನೆಯದಾಗಿ, ಕೊನೆಯ ಘಟಕಕ್ಕೆ ನಾವು ಬಂದ್ಬಿಟ್ಟಿದ್ದೀವಿ. ಈಗಾಗಲೇ ಅಲ್ಲಿ ಚುನಾವಣೆ ನ್ಯಾಯಪರವಾಗಿ ಅಥವಾ ಅನ್ಯಾಯಪರವಾಗಿ, ಈ ಚುನಾವಣೆ ನ್ಯಾಯಪರವಾಗಿ ಇರಬೇಕಲ್ಲ, ನ್ಯಾಯಪರವಾಗಿ ಇಡಲ್ಲ. ಇಟ್ ಈಸ್ ಫಾರ್ ಜಸ್ಟಿಸ್, ಇಟ್ ಈಸ್ ಫಾರ್ ಗುಡ್, ಇಟ್ ಈಸ್ ಫಾರ್ ನೇಷನ್. ನಮ್ಮದು ದೇಶ ಏನಿದೆ ಒಂದಿರಬೇಕು. ಜಾತಿ ಭಾಷೆಯಲ್ಲಿ ಇವ್ರೇನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾವೆ ಅದು ಆಗಬಾರ್ದು. ಎಲ್ಲ ಜಾತಿಗೆ ತಗೊಂಡು ಹೋಗಿರಬೇಕು. ಎಲ್ಲ ಜಾತಿಯದ್ದು ಅವ್ರದ್ದು ಇಲ್ಲಿ ಜೋ ಹಮಾರಿ ಆಜಾದಿ ಕೆಲಿಯೆ, ಹರ್ ಜಾತಿ ಹರ್ ಧರ್ಮ ಲಡಾ ಹೈ, ಹರ್ ಜಾತಿ ಮಿಲ್ಕೆ ರೇ. ಹಮ್ನೆ ಕಭಿ ಮೇರೆ ಬಚ್ಪನ್ ಮೇ, ಸ್ಕೂಲಿಂಗ್ ಮೇ, ಕಾಲೇಜ್ ಮೇ, ಹಮ್ನೆ ಕಭಿ ದೇಖಾ ನೀ ಕಿ ಯೇ ಕೌನ್ ಹೈ ಔರ್ ವೋ ಕೌನ್ ಹೈ. ಹಮ್ ಮಿಲ್ಕೆ ಬಡೆ ಹುಯೇ. ಮೇ ಮೇರೆ ಜೈನ್ ಕೆ ಘರ್ ಪೇ ಭಿ ಜಬ್ ಜಾತಾ ಹೂಂ, ಮೇರೆ ವೋ ಆಜ್ ಭಿ ಜಾತಾ ಹೂಂ, ಜೋ ಮೇರೆ ಸ್ಕೂಲ್ ಕೆ ದೋಸ್ತ ಹೂಂ ಕಿ ಅಭಿ ಭಿ ಮಾ ಹೈ, ವೋ ಮೇರೆ ಬಹುತ್ ಇಜ್ಜತ್ ಸೆ ಬುಲಾ ಕೆ ಬಿಠಾ ಕೆ ಘರ್ ಪೇ ಖಾನಾ ಖಿಲಾತೆ ಹೈ, ಅಪ್ನೆ ಹಾಥ್ ಸೆ ಖಿಲಾತೆ ಹೈ. ವೈಸೆ ಹಮ್ ಬಡೆ ಹುಯೇ ಹೈ ಔರ್ ವೈಸೆ ಹಿ ಹಮಾರಾ ದೇಶ ರಹನಾ ಚಾಹಿಯೇ.
ಓಕೆ, ಥ್ಯಾಂಕ್ ಯು ಸರ್. ನಮ್ಮ ಜೊತೆ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಜೊತೆ ತಾವು ಇಷ್ಟು ಸುದೀರ್ಘವಾಗಿ ತಮ್ಮ ಪಕ್ಷ ಮತ್ತು ತಮ್ಮ ಸರ್ಕಾರ ಮತ್ತು ಈ ಚುನಾವಣೆ ಸಂದರ್ಭದಲ್ಲಿ ತಮ್ಮ ಮನಸ್ಸಿನ ಮಾತನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ತಮಗೆ ನಾವು ನಮ್ಮ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ದಿಂದ ಮತ್ತು ನಮ್ಮ ಎಲ್ಲಾ ಚಾನೆಲ್ಗಳ ವತಿಯಿಂದ ತಮ್ಮ ನಾವು ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತೀವಿ. ಧನ್ಯವಾದ. ಆಶೀರ್ವಾದ ಸೇರಿದ ತಮಾಮ ಸವಾಲು ಜವಾಬ್ದಾರಿ ಬಹುಬೀಕೆ ಸಾಧನೆ ಮಾಡಿದ್ರು. ಅವರು ಎಲ್ಲರೂ ಹಮಾರ ಸಾಥ್ ಫಿರ್ ಕರೆ ಕರಾಯೇ, ದೇಖ್ ಕರೆಗೆ ಡಿಜಿಟಲ್ ನ್ಯೂಸ್ ಅಸೋಸಿಯೇಷನ್ ಕರೆ ಕರಾಯೇ.